ನಮಸ್ಕಾರ. ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಶಶಿಕಲಾ ಗೌಡ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಭಾರತೀಯ ವೈದ್ಯಕೀಯ ಲೋಕದಲ್ಲಿ ಹೊಸ ಆವಿಷ್ಕಾರ ಉಂಟಾಗಿದೆ ಅಂತಲೇ ಹೇಳ್ಬೋದು. ಈಗ ನೋಡೋದಾದ್ರೆ ಬದಲಾಗಿರುವಂತ ಜೀವನ ಶೈಲಿ, ತಪ್ತಾ ಇರುವಂತಹ ಆಹಾರ ಕ್ರಮ, ಅಲ್ಲದೆ ಜೀವನ ಶೈಲಿಯಲ್ಲಿ ನಾನಾ ರೀತಿ ಕ್ರಮ ಬದ್ಧತೆ ಇಲ್ಲದಲೇ ಇರೋದು, ನಾನಾ ರೀತಿಯ ಅನಾರೋಗ್ಯಗಳು, ಯಾವ ಒಂದು ಅನಾರೋಗ್ಯಕ್ಕೆ ಯಾವ ರೀತಿಯಾದ ಚಿಕಿತ್ಸೆ ಸೂಕ್ತ ಎಂಬುದು ಎಲ್ಲರ ಯಕ್ಷ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಒಂದು ರೀತಿಯಾಗಿ ನೋಡೋದಾದ್ರೆ ಆಸ್ಪತ್ರೆ ಅಥವಾ ವೈದ್ಯರೊಂದು ಕೂಡಲೇ ಒಂದು ರೀತಿಯ ಭಯವಾಗುತ್ತೆ. ಯಾಕಪ್ಪ ಅಂದ್ರೆ, ಈ ಚುಚ್ಚುಮದ್ದು ಮಾತ್ರೆಗಳಿಂದ ಬೇಸತ್ತೋಗಿರುವಂತ ನಮ್ಮ ಒಂದು ಜೀವನ, ಬೇಕಾ ನಮ್ಗೆ ಈ ಜೀವನ ಅನ್ನೋಷ್ಟು ಮಟ್ಟಿಗೆ ನಮ್ಗೆ ಬೇಜಾರಾಗಿರುತ್ತೆ ಅಂತಲೇ ಹೇಳ್ಬೋದು. ಆದ್ರೆ ನಮ್ಮ ಭಾರತ ಲೋಕದಲ್ಲಿ ಮೊದಲ ಬಾರಿಗೆ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಒಂದು ಹೊಸ ಆವಿಷ್ಕಾರವನ್ನ ತಂದಿದೆ. ಯಾವುದೇ ರೀತಿಯ ಚುಚ್ಚುಮದ್ದು ಇಲ್ಲದೆ, ಮಾತ್ರೆಗಳು ಇಲ್ಲದೆ, ಏನೇ ಒಂದು ನೋವಿಲ್ದಿರ ಕೂಡ ಒಂದು ಮಷಿನ್ನ ಮುಖಾಂತರ ನಮ್ಮ ಒಂದು ದೇಹದಲ್ಲಿ ಇರತಕ್ಕಂತ 136 ಟೆಸ್ಟ್ಗಳನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲಾ ರೀತಿಯಾದ ಟೆಸ್ಟ್ನ ನಂತರ ಒಂದು ಅತ್ಯುತ್ತಮವಾದ ರಿಪೋರ್ಟ್ ಕೇವಲ 5 ನಿಮಿಷದಲ್ಲಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲದೆ ನೋಡೋದಾದ್ರೆ ಇದು ಹೊಸ ಆವಿಷ್ಕಾರ ಅಂತ ಆಗ್ಲೇ ನಿಮ್ಗೆ ತಿಳಿಸ್ಕೊಟ್ಟೆ ಅಂತಲೂ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಏನೆಲ್ಲ ಡಿಸ್ಕಷನ್ ಮಾಡ್ತಾ ಇದೀವಿ, ಅಲ್ಲದೆ ಯಾವ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದೀವಿ, ಚುಚ್ಚುಮದ್ದು ಇಲ್ಲದೆ ಒಂದು ಮಾತ್ರೆಗಳಿಲ್ಲದೆ ನಿಜಕ್ಕೂ ನಮ್ಮ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೋದಾ, ಇದು ಎಲ್ಲರ ಯಕ್ಷ ಪ್ರಶ್ನೆ ಆಗಿರುತ್ತೆ. ಖಂಡಿತವಾಗ್ಲೂ ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಇದೆ. ಹಾಗಾಗಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಅದಕ್ಕೆ ಮುನ್ನ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ನ ಒಬ್ರು ವೈದ್ಯರು ಅಂತಲೇ ಹೇಳ್ಬೋದು, ಅವ್ರನ್ನ ಕೃಷ್ಣಕುಮಾರ್ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ, ನೀವು ಕೂಡ ನೇರವಾಗಿ ಕರೆ ಮಾಡಿ ಯಾವುದೇ ರೀತಿಯ ಅನಾರೋಗ್ಯದ ಸಮಸ್ಯೆಗಳಿದ್ರು ಕೂಡ ನೇರವಾಗಿ ಕೃಷ್ಣಕುಮಾರ್ ಅವರೊಂದಿಗೆ ಮಾತನಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 08 ಸ್ಟಾರ್ಟ್ ಆಗ್ತಕ್ಕಂತ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಆದ್ರೆ ದಯವಿಟ್ಟು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಕಾರ್ಯಕ್ರಮಕ್ಕೆ ಕರೆ ಮಾಡೋ ಮುನ್ನ ನಿಮ್ಮ ಟಿವಿ ವಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ. ಯಾವುದೇ ಕಾರಣಕ್ಕೂ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ, ಕರೆ ಕಟ್ ಆಗುತ್ತೆ. ಸರ್, ಈಗ ನೋಡೋದಾದ್ರೆ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಅಂತ ಬಂದಾಗ ಒಂದು ಹೆಮ್ಮೆ ಅನ್ಸುತ್ತೆ. ಒಂದು ಚುಚ್ಚುಮದ್ದು ಇಲ್ಲ, ಮಾತ್ರೆಗಳಿಲ್ಲ, ಒಂದು ಹೊಸ ರೀತಿಯ ಆವಿಷ್ಕಾರ ಅಂತ ಹೇಳ್ಬೋದು. ಆದ್ರೆ ಮೊದಲಿಗೆ ಕ್ವಶನ್ ಏನಪ್ಪಾ ಅಂದ್ರೆ, ಎಲ್ಲಾ ಕಡೆ ಹೈಪರ್ ಟೆನ್ಷನ್, ಡಯಾಬಿಟೀಸ್ ಅನ್ನೋದು ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು, ಒಂದ್ ರೀತಿ ಕಾಮನ್ ಆಗಿದೆ. ಬಟ್ ಆದ್ರೆ ಇದಕ್ಕೆ ಯಾವುದೇ ರೀತಿ ಚುಚ್ಚುಮದ್ದಿಲ್ಲ, ಮಾತ್ರೆಗಳಿಲ್ಲ, ಇದನ್ನ ಟ್ರೀಟ್ ಮಾಡ್ತೀವಿ ಅನ್ನೋ ಒಂದು ಮಾತಿಲ್ಲ ಒಂದ್ ಕಡೆ ಕೇಳಿ ಬಂದಿದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಡಯಾಬಿಟೀಸ್ ಅಂದಾಗ ಇಟ್ ಇಸ್ ಟೈಪ್ ಒನ್ ಇದೆ, ಟೈಪ್ ಟೂ ಇದೆ. ಟೈಪ್ ಟೂ ಡಯಾಬಿಟೀಸ್ ಕಾಮನ್, ಎಲ್ಲರಿಗೂ ಎಲ್ಲ ಕಡೆ ಕಾಮನ್ ಆಗಿದೆ. ಟೈಪ್ ಟೂ ಡಯಾಬಿಟೀಸ್ ಅಂದರೆ ಏನು ಅಂದರೆ, ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಬಿಟಾಸಸ್ಸಲ್ಲಿ, ಇನ್ಸುಲಿನ್ ಬಾಡಿಗೆ ಗ್ಲೂಕೋಸ್ನ ಸೆಲ್ಸಿಗೆ ತಲುಪಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ನ ನಾವು ಅಂದರೆ ಅದನ್ನು ಏನಿದೆ ಅದನ್ನು ನಾವು ಕಟ್ ಮಾಡ್ತೀವಿ ನಾನ್ ಇನ್ವೆಸಿವ್ ಆಗಿ, ಯೂಸಿಂಗ್ ಇಮ್ಯುನೋಥೆರಪಿ ಮಾಡ್ಯುಲೇಟರ್ ಅಂತ ಹೇಳಿ. ನಮ್ಮ ಜಯನಗರಕ್ಕೆ ಬಂದರೆ ಅದರಲ್ಲಿ ಇದನ್ನು ಮಾಡ್ತೀವಿ. ಸೊ ಹಾಗಾಗಿ ಡಯಾಬಿಟೀಸ್ ಏನಾಗುತ್ತೆ, ಈಗ ಮೊದಲು ಡೋಸೇಜ್, ಈಗ ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವನು 500 mg ಕೊಡ್ತಾನೆ, ಅದು ಸಾಲಿಲ್ಲ ಅಂದ್ರೆ 1000 mg ಮಾಡ್ತಾನೆ. ರೆಸಿಸ್ಟೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ಅದು ಸಾಲಿಲ್ಲ ಅಂದ್ರೆ 2000 mg ಮಾಡ್ತಾನೆ ದಿವಸಕ್ಕೆ. ಮೆಟ್ಫಾರ್ಮಿನ್ ಇಸ್ ಚಾಯ್ಸ್, ಇಲ್ಲ ಇನ್ನು ವಿಲ್ಡಾಗ್ಲಿಪಿಟಿನ್ ಅಂತ ಇರುತ್ತೆ, ಆತರ SGLT2 ಇನ್ಹಿಬಿಟರ್ಸ್ ಅಂತ ಎಲ್ಲ ಇರ್ತದೆ. ಅದನ್ನ ಡಬಲ್ ಡೋಸೇಜ್ ಮಾಡ್ತಾರೆ. ನಮ್ಮಲ್ಲಿ ಏನಾಗುತ್ತೆ, ಡೋಸೇಜ್ ಕಮ್ಮಿ ಆಗ್ತಾ ಆಗ್ತಾ ಅವಶ್ಯಕತೆನೇ ಬರಲ್ಲ ಕೆಲವ್ರಿಗೆ, ಲಕ್ಕಿ ಇದ್ದವ್ರಿಗೆ. ಇನ್ ಕೆಲವ್ರಿಗೆ ಸುಮಾರು ಒಂದು 3 ತಿಂಗಳು ಬೇಕಾಗತ್ತೆ. ಅಂತೂ ಟ್ಯಾಬ್ಲೆಟ್ಸ್ ಇಂದ ಆಚೆ ಬರ್ಬಹುದು. ಬಟ್ ಇನ್ನೊಂದೇನು ಅಂದ್ರೆ, ಎನರ್ಜಿ ಲೆವೆಲ್ಸ್ ಎಲ್ಲ ಇನ್ಕ್ರೀಸ್ ಆಗೋದ್ರಿಂದ ಅವರ ಬಾಡಿ ವಿಲ್ ಗೋ ಥ್ರೂ ರಿಮಾರ್ಕಬಲ್ ಚೇಂಜ್ ಆಗ್ಬಿಡುತ್ತೆ, ಟ್ರಾನ್ಸ್ಫಾರ್ಮೇಷನ್. ಇನ್ ಹೈಪರ್ ಟೆನ್ಷನ್ ಇಸ್ ಎ ಕಾರ್ಡಿಯೋವಾಸ್ಕ್ಯುಲರ್ ಪ್ರಾಬ್ಲಮ್. ಹೈಪರ್ ಟೆನ್ಷನ್ ಅಂದಾಗ ಅದು ಆಬ್ವಿಯಸ್ಲಿ ಹೈಪರ್ ಟೆನ್ಷನ್ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ನಮ್ಮಲ್ಲಿ ಏನಾಗುತ್ತೆ, ಫಸ್ಟ್ ಫೋರ್ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಅವರಿಗೆ ಯಾವುದು, ಯಾವ ಡೆಸಿಮೀಟರ್ ವೇವ್ ಥೆರಪಿ ಕೊಡಬೇಕು ಅಂತ ಒಂದ್ಸಾರಿ ಡಿಸೈಡ್ ಮಾಡಿದ್ಮೇಲೆ ಆ ಡಿಸಿಷನ್ನು ಅನೇಸ ಅಂದರೆ ಮಾಸ್ಟರ್ ಚೆಕಪ್ನಲ್ಲಿ ತಗೊಳ್ತೀವಿ. ಆ ಡಿಸಿಷನ್ ಪ್ರಕಾರ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಂಗೆ 4-5 ದಿವಸದಲ್ಲಿ ಇಡೀ ಎಂಥ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಕೂಡ ಕಂಟ್ರೋಲ್ಗೆ ಬಂದ್ಬಿಡುತ್ತೆ. ಅದು ದಟ್ ಈಸ್ ಅವರ್ ಸ್ಪೆಷಾಲಿಟಿ. ಅದು ಹೇಗೆ ಮಾಡ್ತೀವಿ ಎಲ್ಲ ಅಲ್ಲಿ ಬಂದರೆ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಆದಷ್ಟು ಮಟ್ಟಿಗೆ ನಾನು ನಿಮಗೆ ಹೇಳ್ತೇನೆ. ಎಸ್, ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಹೈಪರ್ ಟೆನ್ಷನ್, ಡಯಾಬಿಟೀಸ್, ಹೌದಪ್ಪ, ಇದಕ್ಕೆ ಸೊಲ್ಯೂಷನೇ ಇಲ್ಲ, ಎಲ್ಲರ ಪ್ರಶ್ನೆ ಆಗಿರುತ್ತೆ, ಒಂದು ಆಲೋಚನೆ ಆಗಿರುತ್ತೆ. ಆದ್ರೆ ಇದಕ್ಕೆ ಸೊಲ್ಯೂಷನ್ ಇದೆ ಕೂಡ, ಅದೇ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ನಲ್ಲಿ ಅಂತಲೇ ಹೇಳ್ಬೋದು. ಹಾಗಾದ್ರೆ ಹೈಪರ್ ಟೆನ್ಷನ್ ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ನಿಜಕ್ಕೂ ಪರಿಹಾರವಿದೆಯಾ ಅಂತ ಆಲೋಚನೆ ಮಾಡೋರ್ಗೆ ಇಲ್ಲೊಬ್ರು ಸ್ವತಃ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಅಂತ ಹೇಳ್ಬೋದು, ಅನ್ಕಂಟ್ರೋಲ್ಡ್ ಹೈಪರ್ ಆಕ್ಟಿವ್ ಅಂತಾನೆ ಹೈಪರ್ ಟೆನ್ಷನ್ ಅಂತಲೇ ಹೇಳ್ಬೋದು. ಆದ್ರೆ ಅವ್ರು ಈ ರೀತಿಯಾದ ಚಿಕಿತ್ಸೆನ ತೆಗೆದುಕೊಂಡ ನಂತರ ಸ್ವತಃ ಅವರೇ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ, ನೋಡ್ಕೊಂಡು ಬರೋಣ. ನನ್ನ ಹೆಸರು ರಾಧಾ ಅಂತ, ನಾ ಬಾನಸ್ವಾಡಿಯಿಂದ ಬರ್ತಾ ಇದ್ದೀನಿ.
ನನಗೆ ಒಂದು 7-8 ವರ್ಷದ ಮುಂಚೆಯಿಂದ ಸ್ವಲ್ಪ ಪ್ರಾಬ್ಲಮ್, ಮೆನೋಪಾಸ್ ಪ್ರಾಬ್ಲಮ್. ಅದರಿಂದ ನನಗೆ ಓವರಿ ಎಲ್ಲ ಆಪರೇಟ್ ಮಾಡಬೇಕಾಗಿತ್ತು, ಮತ್ತು ಹೆವಿ ಇನ್ಫೆಕ್ಷನ್ ಆಗೋಗಿತ್ತು. ಅದು ಕೂಡಲೇ ಅದರಿಂದ ನನಗೆ ಶುಗರ್ ಲೆವೆಲ್ಲು ಮತ್ತು ಬಿ ಪಿ ಲೆವೆಲ್ಲೆಲ್ಲ ತುಂಬ ಹೈ ಆಗಿತ್ತು. ಸೊ ಅದು ನಾನು ತುಂಬ ಡಾಕ್ಟರ್ ಹತ್ರ, ಗೈನಕಾಲಜಿಸ್ಟ್ ಹತ್ರ ಎಲ್ಲ ಹೋದೆ. ಈವನ್ ಶುಗರ್ ಎಲ್ಲ ತುಂಬ ಮೆಡಿಸಿನ್ಸ್ ಎಲ್ಲ ತಗೊಂಡೆ. ಯಾವುದು ಶುಗರ್ ಲೆವೆಲ್ಲೆಲ್ಲ ಕಮ್ಮಿ ಆದ್ರೇ ಮತ್ತೆ ಜಾಸ್ತಿ ಆಗೋದು, ಎಲ್ಲ ಡಯಟ್ ಕಂಟ್ರೋಲು ಮತ್ತು ವಾಕಿಂಗು ಎಲ್ಲ ಮಾಡಿನೂ ಅದು ವಿತ್ ಮೆಡಿಸಿನ್ ಕೂಡ ಶುಗರ್ಲ ಏನು ಕಂಟ್ರೋಲ್ಗೆ ಬಂದಿರಲಿಲ್ಲ. ಆಮೇಲಿಂದ ನನಗೆ ಇದ್ರ ಬಗ್ಗೆ ತಿಳಿಯ ಬಂತು ನಮ್ಮ ಫ್ರೆಂಡ್ ಥ್ರೂ, ಒಬ್ಬರು ಯೋಗ ಕ್ಲಾಸ್ನಲ್ಲಿ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಬಂದು ಕೂಡಲೇ ಫಸ್ಟ್ ಸೆಷನ್ನಲ್ಲಿ ನನಗೆ ಸ್ವಲ್ಪ ಕಾಲು ನೋವು ಅದೆಲ್ಲ ಸ್ವಲ್ಪ ಬೆಟರ್ ಆಯಿತು, ಬಿ ಪಿ ಲೆವೆಲ್ ಎಲ್ಲನೂ ತುಂಬ ಕಮ್ಮಿ ಆಯಿತು. ನನಗೆ 180-220 ಥರ ಎಲ್ಲ ಇರ್ತಾ ಇತ್ತು. ಇಲ್ಲಿ ಬಂದ ಕೂಡಲೇ ಒಂದು 5-6 ದಿವಸದಲ್ಲಿ ಬಿ ಪಿ ಒಂದು ತುಂಬ ಚೆನ್ನಾಗಿ ಕಂಟ್ರೋಲ್ನಲ್ಲಿ ಬಂತು, ಮತ್ತು ನನ್ನ ಎನರ್ಜಿ ಲೆವೆಲ್ಲ ಚೆನ್ನಾಗಿ ಇನ್ಕ್ರೀಸ್ ಆಯಿತು. ಫಸ್ಟ್ ಸೆಷನ್ನಲ್ಲಿ 12 ದಿವಸದಲ್ಲಿ ಶುಗರು ಒಂದು ಸ್ವಲ್ಪ ಇದು ಬ್ಯಾಲೆನ್ಸ್ ಆಗಿ ಒಂದು ಲೆವೆಲ್ನಲ್ಲಿ ಇರ್ತಾ ಇತ್ತು. ಅದಾದ ಕೂಡಲೇ ಮತ್ತೆ ನಾನು ಒಂದು 2-3 ಸೆಷನ್ಸ್ ಕಂಟಿನ್ಯೂ ಮಾಡಿದ್ದೀನಿ ಇದೇ ಥರ 12-12. ಇವಾಗ ನಾನು ಓವರಿ ಇದೆಲ್ಲ ಚೆನ್ನಾಗಿ ಸೆಟ್ಲ್ ಆಗಿದೆ, ಏನು ಇಶ್ಯೂಸ್ ಇಲ್ಲ. ಆ್ಯಂಡ್ ಸ್ವಲ್ಪ ಸಪ್ಲಿಮೆಂಟ್ಸು ಡಾಕ್ಟರ್ ಅವ್ರು ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ತಿಂದಿದ್ದೀನಿ ಜೊತೆಯಲ್ಲಿ. ಸೊ ವಿಟಾಮಿನ್ ಸಿ ಎಲ್ಲ ತಿಂದಿದ್ದೀನಿ, ಮತ್ತು ಅದೇ ಶುಗರ್ ಲೆವೆಲ್ಲೆಲ್ಲ ಒಂಥರ ಎನರ್ಜಿ ಲೆವೆಲ್ ಇವಾಗ ತುಂಬ ಚೆನ್ನಾಗಿದೆ. ನಡೆಯೋದು, ಯೋಗ ಮಾಡೋದು ಎಲ್ಲ ನಾರ್ಮಲ್ ಆಗಿ ಆಗ್ಬಿಟ್ಟಿದೆ. ಮತ್ತು ಶುಗರು ಒಂದು ಲೆವೆಲ್ಗೆ ವಿತ್ ಮೆಡಿಸಿನ್ ಇಟ್ಸ್ ಆಲ್ವೇಸ್ ಬ್ಯಾಲೆನ್ಸ್ಡ್ ಆಗಿದೆ, ಕಂಟ್ರೋಲ್ನಲ್ಲಿದೆ. ಮತ್ತು ಇವಾಗ ನಾ ಲೈಫ್ ಸ್ವಲ್ಪ ನಾರ್ಮಲ್ ಆಗಿದೆ. ಮತ್ತು ಅದು ಇನ್ನೊಂದು ಏನಂದರೆ ಈ ಮೆಷಿನ್ ಒಂಥರ ಎನರ್ಜೆಟಿಕ್ ನನ್ನ ಮುಖದಲ್ಲೇ ಕಾಣಿಸುತ್ತೆ, ಅದು ಎಲ್ಲರೂ ಅದನ್ನೇ ಹೇಳ್ತಾರೆ ಒಂಥರ ಎನರ್ಜೆಟಿಕ್ ಆಗಿದೆಯಾ ಅಂತ. ಮತ್ತು ಅದೇ ಈ ಮೆಷಿನ್ ನನಗೆ ಜೆನ್ಯೂನ್ ಆಗೇ ಅನಿಸುತ್ತೆ, ಯಾಕೆಂದರೆ ಇವರು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನು ಮಾಡಿದ್ರು. ಏನಂದರೆ ಇಟ್ ಹಸ್ ಟೇಕನ್ 4 ಸೆಷನ್ಸ್ ನನಗೆ ಇವಾಗ, ಆದರೆ ಒಂಥರ ಐ ಆಮ್ ಕಂಫರ್ಟಬಲ್ ಅಷ್ಟೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅತ್ಯುತ್ತಮವಾಗಿ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡ್ರಿಂದ. ಹೈಪರ್ ಟೆನ್ಷನ್ ಜೊತೆಗೆ ಬಿ ಪಿ, ಡಯಾಬಿಟೀಸ್ ಎಲ್ಲವೂ ಕೂಡ ಅನ್ಕಂಟ್ರೋಲ್ ಆಗದ್ದೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಒಬ್ಬರ ಸ್ನೇಹಿತೆಯ ಮಾತನ್ನ ಕೇಳಿ ಈ ಒಂದು ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ಗೆ ಭೇಟಿ ಕೊಟ್ಟಾಗ ಅತ್ಯುತ್ತಮವಾದ ಚಿಕಿತ್ಸೆನ ಪಡ್ಕೊಂಡಿದ್ದಾರೆ, ಅವರು ಜೀವನದ ಹೋಪ್ಸ್ ಅನ್ನೋದನ್ನ ಕಳ್ಕೊಂಡಿದ್ರು. ಹಾಗಾದ್ರೆ ಬನ್ನಿ ಅವ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಇವ್ರ ಬಗ್ಗೆ ಏನ್ ತಿಳಿಸ್ಕೊಡ್ತೀರಾ? ನೀವು ಬೆಂಗಳೂರಿನಲ್ಲಿರೋ ಅಷ್ಟು ಡಾಕ್ಟರ್ಸ್ಗಳು ಅವ್ರಿಗೆ ಗೊತ್ತು, ಯಾಕಂದ್ರೆ ಅಷ್ಟು ಜನ ಹತ್ರನೇ ಹೋಗಿದ್ದಾರೆ. ಕೊನೆಯಲ್ಲಿ ಏನು ಕಂಟ್ರೋಲ್ ಆಗಲಿಲ್ಲ ಅಂತ ಹೇಳಿ 350 ಎಲ್ಲ ಇತ್ತು ರ್ಯಾಂಡಮ್ ಬ್ಲಡ್ ಶುಗರ್ ಬಂದರು. ನಾವು ಟೆಸ್ಟ್ ಮಾಡಿದ್ವಿ ಇದು ಮಾಸ್ಟರ್ ಚೆಕಪ್ ಪ್ರೋಗ್ರಾಮ್ನಲ್ಲಿ ಅನೇಸ ಅಂತ ಇದೆ. ಮಾಸ್ಟರ್ ಚೆಕಪ್ ಪ್ರೋಗ್ರಾಮ್ ಅಂದರೆ ಜನಕ್ಕೆ ಅರ್ಥ ಆಗುತ್ತೆ, ಅದಕ್ಕೆ ಹೇಳ್ತೀವಿ. 136 ಪ್ಯಾರಾಮೀಟರ್ಸ್ನಲ್ಲಿ ಅದರಲ್ಲಿ ಏನು ಪ್ರಾಬ್ಲಮ್ ಅವ್ರಿಗೆ ಇದ್ದಿದ್ದು ಅಂತ ಅರ್ಥ ಆಯ್ತು ನಮಗೆ. ಅದೇ ಥರ ಪ್ರೋಗ್ರಾಮ್ನ ಡಿವೈಸ್ ಮಾಡಿದ್ವಿ ಅವ್ರಿಗೆ. ಈಗ ಪ್ರೋಗ್ರಾಮ್ ಡಿವೈಸ್ ಆದ್ಮೇಲೆ ಅವರ ಎನರ್ಜಿ ಅವರಿಗೆ ಓಡಾಡಬೇಕಾದ್ರೆ ನಿಶಕ್ತಿ ಇತ್ತು, ನಿಶಕ್ತಿ ಇಲ್ಲ ಇವತ್ತು. ಅವರು ಇವತ್ತು ಒಂದು ಹೊಸ ಮನುಷ್ಯರು, ಒಂದು 20 ವರ್ಷ ಹಿಂದಕ್ಕೆ ಹೋಗಿದ್ದಾರೆ. ಈಗ ಅವ್ರು ಬರೋ ನಡ್ಕೊಂಬರೋದ್ ಮೊದಲು ಲಿಫ್ಟ್ ಅಲ್ಲಿ ಬರೋರು, ಈಗ ಎಕ್ಸಸೈಸ್ ಆಗ್ಬೇಕು ನಾನು ಮೆಟ್ಲು ಹತ್ಕೊಂಡು ಬರ್ತೀನಿ ಅಂತಾರೆ. ಅಂದ್ರೆ ಆರಾಮಾಗಿ 4 ಇದು ಹತ್ಕೊಂಡು ಬರ್ತಾರೆ, ಎಲ್ಲಾ ಕಡೆ ಓಡಾಡ್ತಿರ್ತಾರೆ. ಅವರಿಗೆ ಅವ್ರ ಏಜ್ ಎಷ್ಟು ಅಂತ ಈಗ ಹೇಳಲ್ಲ, ಗೆಸ್ ಮಾಡಿ ನಾನು ಆಮೇಲೆ ವೀಕ್ಷಕರಿಗೆ ನಾನು ಹೇಳ್ತೀನಿ ಏಜ್ನ. ಅವರು ಇವತ್ತಿನ ದಿವಸ ಒಂದು 20 ವರ್ಷ ವಾಪಸ್ ಹೋಗಿದ್ದಾರೆ ಅವರ ಜೀವನದಲ್ಲಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 30 ವರ್ಷದ ಉಳಿದಾರೆ ಜನಕ್ಕೆ ಏನು ಪ್ರಾಬ್ಲಮ್ಸ್ ಇರುತ್ತೆ, 20 ಏನು ಇರಲ್ಲ. ಆ ಥರ ದಿಸ್ ಇಸ್ ನಥಿಂಗ್ ಬಟ್ ಆಂಟಿ ಆಕ್ಸಿಡೆಂಟ್ಸ್ ಮಹತ್ವ ಇದು. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಇಮ್ಯುನಿಟಿ, ಇಮ್ಯುನೋಥೆರಪಿ ಮಾಡಲೇಟರಿಂದ ಇಮ್ಯುನೋಥೆರಪಿ ಆಗೋದ್ರಿಂದ ಈ ಥರ ಅವರಿಗೆ ಬೆನಿಫಿಟ್ ಸಿಕ್ಕಿದೆ. ಅವರಿಗೆ ಓವರಿ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು, ಪಾಲಿಸಿಸ್ಟಿಕ್ ಓವರಿಯಾಸಿಸ್ ಅಂತೀವಿ, ಅದು ತುಂಬ ಪ್ರಾಬ್ಲಮ್ ಇತ್ತು. ಓವರಿ ಇವತ್ತು ಅದಿಲ್ಲ ಅವರಿಗೆ. ಮೈಕೈ ನೋವು ಎಲ್ಲ ಕಡೆ ಇತ್ತು, ಅಂದ್ರೆ ಅವರಿಗೆ ಕಾಲು ಎತ್ಬೇಕಾದ್ರೆ ಪ್ರಾಬ್ಲಮ್ ಆಗೋದು. ಆಮೇಲೆ ಸಯಾಟಿಕ ಅಂತ ಹೇಳ್ತಾರಲ್ಲ, ಸಯಾಟಿಕ ಇತ್ತು ಅವ್ರಿಗೆ. ಅವ್ರಿಗೆ ಕಾಲಿನಲ್ಲಿ ಒಂದು ದಪ್ಪ ಒಂದು ಟ್ಯೂಮರ್ ಇತ್ತು, ಆ ಟ್ಯೂಮರ್ ನಿಂದ ಸಯಾಟಿಕ ಮುಟ್ಟಿದ್ರೆ ಸಾಕು ಅವ್ರಿಗೆ ಪ್ರಾಣ ಹೋಗಂಗಾಗೋದು. ಇವತ್ತು ಅದ್ ಟ್ಯೂಮರೇ ಇಲ್ಲ. ಓ ಸೂಪರ್. ಅವ್ರಿಗೆ ಅವ್ರು ಅದನ್ನ ಅವ್ರು ಕೇಳ್ತಾರೆ, ಅದನ್ನ ಕೇಳಿ ಸರ್ ಟ್ಯೂಮರ್ ಎಲ್ಲ ಹೋಯ್ತು ಅಂತ ಹೇಳಿ ನನ್ನನ್ನು ಕೇಳ್ತಾರೆ. ನಾನು ಹೇಳಿದೆ ಒಂದ್ ದಿವಸ ಸರಿ ಅಂತ. ಆಮೇಲೆ ಇಲ್ಲಿ ನೋವು ಬರ್ತಿತ್ತು, ಈ ಕಾಲಲ್ಲ ಈ ಕಡೆ ಕಾಲಲ್ಲಿ ಇಲ್ಲಿ ನೋವು ಬರ್ತಾ ಇತ್ತು ಅಂತ ಅವ್ರಿಗೆ ಕನ್ಫ್ಯೂಸ್. ಅಂದ್ರೆ ಅಷ್ಟು ಎಫೆಕ್ಟಿವ್ ಆಗಿದೆ ಟ್ರೀಟ್ಮೆಂಟ್, ಇಟ್ ಇಸ್ ನಾಟ್ ಓನ್ಲಿ ನಾನ್ ಇನ್ವೆಸಿವ್, ಎಫೆಕ್ಟಿವ್ ಅಂತ ಹೇಳ್ಬೇಕು. ನೀವು ನಾವೀಗ ಟ್ಯಾಬ್ಲೆಟ್ಸ್ ಸೂಜಿ ಎಲ್ಲಾನು ಬೇಕೇ, ಎಲ್ಲಾನು ಯೂಸ್ ಮಾಡ್ಲೇಬೇಕಾಗತ್ತೆ. ಬಟ್ ಇಲ್ಲಿ
ಎಲ್ಸಿ ಎಷ್ಟು ಎಫೆಕ್ಟಿವ್ ಆಗಿದೆ ಟ್ರೀಟ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ನಮ್ದು ರಿಯಲಿ ಎಫೆಕ್ಟಿವ್ ಆಗಿದೆ, ಅದಕ್ಕೆ ಈ ತರ ಫೀಡ್ಬ್ಯಾಕ್. ಇದನ್ನ ಈ ತರದ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಲ್ಲ. ಇದು ಹೌದು ಸರ್, ಸತ್ಯ. ಏನಿದ್ರು ನಿಜವಾದ ಬಂದ ಫೀಡ್ಬ್ಯಾಕ್ ಅವ್ರಿಗೆ. ಇನ್ನು ಇನ್ನು ಹೇಳ್ಬೇಕು ಅಂದ್ರೆ ಶಿ ಇಸ್ ಎ ಸರ್ವೈವರ್ ಕ್ಯಾನ್ಸರ್. ಅದು ಆಮೇಲೆ ನಾನು ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಇದನ್ನ ಮಾತಾಡ್ತೀನಿ ಇದ್ರ ಬಗ್ಗೆ. ಈಗ ಅಷ್ಟು ಟೈಮ್ ಇಲ್ಲ ಅಲ್ವಾ. ಓಕೆ ಆಯ್ತು. ಇವಾಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಲೇಡಿ ಮನೆಯಿಂದ ಆಚೆ ಕಡೆ ಇವತ್ತು ಹೋಗ್ತಿದ್ರು, ಇಡೀ ಬೆಂಗಳೂರು ತಿರುಗ್ತಾ ಇದ್ದಾರೆ. ಬೆಂಗಳೂರು ತಿರುಗ್ತಾರೆ. ಇವತ್ತು ಯೋಗ ಪ್ರೊಪೊನೆಂಟ್ ಅವರು ಯೋಗ ಕಲಿಸ್ತಾ ಇದ್ದಾರೆ ಎಲ್ಲರಿಗೂ, ಯೋಗ ಮೆಡಿಟೇಷನ್ ನನಗೂ ಕಲಿಸ್ತಾ ಇದ್ದಾರೆ. ಆ ತರ ಇದ್ದಾರೆ. ಈಗ ಈ ತರ ಒಂದು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ ಇವತ್ತು. ಅದು ಅವ್ರಿಗೆ ಎಷ್ಟು ಖುಷಿ ಆಗಿದೆ ಅಂದ್ರೆ, ಅವ್ರು ನೋಡ್ಕೊಂಡ್ ಬಂದಿದ್ರಲ್ಲ ಆ ಡಾಕ್ಟರ್ಸ್ ಗಳು ಹಿಂದೆ, ಅವ್ರಗಳಿಗೆಲ್ಲ ಈಗ ಆಶ್ಚರ್ಯವಾಗಿ ನೋಡ್ತಾರೆ. ಆಮೇಲೆ ನನಗೆ ಅವ್ರ ಕಡೆಯಿಂದಾನೆ ಅವ್ರ ಡಾಕ್ಟರ್ಸ್ ಗಳಿಂದಾನೆ ಸುಮಾರು ಪೇಷಂಟ್ಸ್ ಬಂದಿದೆ. ಅವ್ರಗಳು ಅವ್ರ ಪೇಷಂಟ್ ನ ಕಳ್ಸಲ್ಲ, ಅವ್ರ ಮನೇಲಿ ಇರೋ ಅವ್ರ ತಂದೆ ತಾಯಿ ಅಥವಾ ಅವ್ರ ಹೆಂಡತಿ ತಾವು ಬರ್ತಾರೆ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ನಿಜಕ್ಕೂ ಆಗ್ಲೇ ನಾನು ತಿಳಿಸ್ಕೊಟ್ಟಾಗೆ ಹೊಸ ಆವಿಷ್ಕಾರ ಅಂತಲೇ ಹೇಳ್ಬಹುದು. ನಿಮ್ಗೆ ಯಾವುದೇ ರೀತಿ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಎಷ್ಟೋ ವೈದ್ಯರನ್ನ ನೋಡಿರ್ತೀರ, ಎಷ್ಟೋ ಆಸ್ಪತ್ರೆಗಳನ್ನ ಸುತ್ತಿರ್ತೀರ, ಆದ್ರೂ ಕೂಡ ಪರಿಹಾರ ಅನ್ನೋದು ಸಿಕ್ಕಿರೋದಿಲ್ಲ. ನಿಮ್ಮ ಒಂದು ಮೆಡಿಕಲ್ ರಿಪೋರ್ಟ್ಸ್ ಅನ್ನ ತೆಗೆದುಕೊಂಡು ಒಮ್ಮೆ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ಗೆ ಭೇಟಿ ಕೊಡಿ. ಯಾವುದೇ ರೀತಿಯ ಚುಚ್ಚುಮದ್ದಿಲ್ಲ, ಮಾತ್ರೆಗಳು ಮೊದಲೇ ಇಲ್ಲ, ಒಂದು ಅತ್ಯುತ್ತಮವಾದ ಮಷಿನ್ ಇಂದ ನಿಮ್ಮ ಒಂದು ಟೆಸ್ಟ್ ಗಳನ್ನ ಮಾಡ್ತಾರೆ, ಮಾಸ್ಟರ್ ಚೆಕಪ್ ಅನ್ನು ಕೂಡ ಮಾಡ್ತಾರೆ. ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ನಂಬರ್ ಬರ್ತದೆ, ಆ ನಂಬರ್ಗೆ ಕನೆಕ್ಟ್ ಆಗೋ ಮುಖಾಂತರ ಎಲ್ಲಿ ಬರುತ್ತೆ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಅನ್ನೋದನ್ನ ತಿಳ್ಕೊಳ್ಳಿ. ವೈದ್ಯರಷ್ಟೊತ್ತಿಗೆ ಸಿಗ್ತಾರೆ ತಿಳ್ಕೊಳ್ಳಿ, ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ನೇರವಾಗಿ ಭೇಟಿ ಮಾಡಬಹುದು. ಅಲ್ಲದೆ ಸರ್, ಒಂದು ಮಾತನ್ನ ಕೇಳಬೇಕು, ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಮಾಸ್ಟರ್ ಚೆಕಪ್, 136 ಟೆಸ್ಟ್ಗಳನ್ನ ಮಾಡ್ತಕ್ಕಂಥ ಮಾಸ್ಟರ್ ಚೆಕಪ್, ನಿಜಕ್ಕೂ ಕೂಡ ಇದು ವರ್ಕೌಟ್ ಆಗ್ತಿದ್ಯಾ? ಇಲ್ಲ ಮೇಡಮ್, ನಮ್ಗೆ ದುಡ್ಡಿನ ಬಗ್ಗೆ ಅಲ್ಲ. ನಮ್ಗೆ ನಾವೀಗ ಇದು ಒಂದು 136 ಟೆಸ್ಟ್ ಮಾಡಕ್ಕೆ ಆಚೆ ಕಡೆ ಕನ್ವೆನ್ಷನಲ್ ಸಿಸ್ಟಮ್ ನಲ್ಲಿ 30,000 ರೂಪಾಯಿ ಬೇಕು. ನಾವು ಈಗ 3,999 ತಗೊಂತಿದ್ವಿ, ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಆಯುಷ್ ಟಿವಿ ಇಂದ ಯಾರು ಬರ್ತಾರೆ ಅವ್ರಿಗೆ 999 ಮಾತ್ರ ಚಾರ್ಜ್ ಮಾಡ್ತಾರೆ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ರಿಪೋರ್ಟೇ ಬಂದ್ಬಿಡುತ್ತೆ, ಅದನ್ನ ತಗೊಂಡು ತಾಳೆ ಮಾಡ್ತೀವಿ ನಾವು, ಎರಡ್ ಕಡೆ ನೋಡ್ತೀವಿ. ಅವಾಗ ನೋಡಿ ಅದರಲ್ಲಿ ಏನಾಗಿದೆ ಅಂತ ಹೇಳಿ ನಾವು ನಮ್ಮ ಡಯಾಗ್ನೋಸಿಸ್ ಪ್ರಕಾರ ಮಾಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ. ದಟ್ಸ್ ವೈ ನಮ್ಗೆ ರೇಟಿಂಗ್ಸ್ 5 ಇದೆ. ನಮ್ ತರ ನಮ್ಗೆ ಒಂದೇ ಒಂದು ಅನ್ಪ್ಲೆಸೆಂಟ್ ಪೇಷಂಟ್ ಅಂತಾನೆ ಇಲ್ಲ, ಎಲ್ಲಾರು ಅಷ್ಟೇನೆ ನಮ್ ಜೊತೆ. ನಮ್ಮ ಅವ್ರಿಗೆ ಒಂದು ಜರ್ನಿ, ಆ ಜರ್ನಿ ನಡೀತಾ ಇದೆ, ಅಂಡ್ ಆ ಜರ್ನಿ ಪ್ರೆಸೆಂಟ್ ಆಗೂ ಇದೆ. ನೀವು ಬಂದು ಅದನ್ನ ಯೂಸ್ ಮಾಡ್ಕೊಳ್ಳಿ. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ನಲ್ಲಿ ಒಂದು ಮನೆಯಲ್ಲಿ ಇರೋ ರೀತಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳ್ಬೋದು. ನೀವು ಯಾವುದೋ ಒಂದು ಚಿಕಿತ್ಸೆಗೆ ಬಂದಿದ್ದೀರಾ ಅಂತ ಮಾತ್ರ ಖಂಡಿತ ಅನ್ಸೋದಿಲ್ಲ, ಎಲ್ಲ ಒಂದು ಸಂಬಂಧಿಕರು ಮನೆಗೆ ಬಂದಿದ್ದೀವಿ ಅನ್ನೋ ರೀತಿ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ತಾನೇ ಕೃಷ್ಣಕುಮಾರ್ ಅವರು ತಿಳಿಸ್ಕೊಟ್ಟಿರೋ ಮಟ್ಟಕ್ಕೆ ಒಂದು ಟೆಸ್ಟ್ ಅನ್ನ ಮಾಡಿಸ್ಬೇಕು ಅಂದ್ರೆ 1,000 ರೂಪಾಯಿ ಬೇಕಾಗುತ್ತೆ. ಆದ್ರೆ 136 ಟೆಸ್ಟ್ ಗಳು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಕುರಿತಾಗಿ 136 ಮಾಸ್ಟರ್ ಚೆಕಪ್ ಅನ್ನ ಕೇವಲ ನಮ್ಮ ಆಯುಷ್ ವಾಹಿನಿಯನ್ನ ನೋಡಿ ಯಾರೆಲ್ಲ ಹೋಗ್ತೀರಾ ಅವ್ರಿಗೆ 999 ಮಾತ್ರ ಖಂಡಿತವಾಗ್ಲಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಇನ್ ಯಾಕೆ ತಡ ಮಾಡ್ತಿದ್ದೀರಾ? ಯಾಕಂದ್ರೆ ಆರೋಗ್ಯವೇ ಭಾಗ್ಯ, ಅನಾರೋಗ್ಯವೇ ನರಕ ಅಂತ ನಮ್ಮ ವೈದ್ಯರು ಆಗ್ಲಿ ನಮ್ಮ ಹಿರಿಯರಾಗ್ಲಿ ಹೇಳಿದಾರಲ್ವಾ. ಈ ಕೂಡಲೇ ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕನೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಡ್ರೆಸ್ ತಿಳ್ಕೊಳ್ಳಿ, ಎಷ್ಟೊತ್ತಿಗೆ ಬರಬೇಕು ತಿಳ್ಕೊಂಡು ನೇರವಾಗಿ ಭೇಟಿಯನ್ನ ಕೊಡ್ಬೋದು. ಅಲ್ಲಿ ಸರ್, ಈಗ ಮತ್ತೊಂದು ವಿಷಯ ಕೇಳ್ಪಟ್ಟಿದ್ದೀವಿ ನಾವು, ನೀವು ಆ ಒಂದು ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ನಿಮ್ಮ ಸೆಂಟರ್ ನಲ್ಲಿ ಹೇರ್ ಫಾಲ್ಸ್ ಅಥವಾ ಹೇರ್ ಗ್ರೋತಿಂಗು, ಬಾಲ್ಡ್ ಆಗಿರೋರ್ಗು ಕೂಡ ಕೂದಲು ಬರುವಂತ ಒಂದು ಟ್ರೀಟ್ಮೆಂಟ್ ಅನ್ನ ನೀಡ್ತೀರಂತ, ನಿಜಕ್ಕೂ ಇದು ಅಸಾಧ್ಯ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಆದ್ರೆ ಇದು ಸಾಧ್ಯ ಅನ್ನೋದನ್ನ ನೀವು ಪ್ರೂವ್ ಮಾಡಿ ತೋರಿಸಿದೀರಾ. ಯಾವ ರೀತಿಯಾದ ಚಿಕಿತ್ಸೆ ಈಗಿರೋ ಟ್ರೀಟ್ಮೆಂಟ್ ಪ್ರಕಾರ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಸರ್ಜರಿ, ಇಲ್ಲಿಂದ ತೆಗಿತಾರೆ ಕೂದಲು, ಅದನ್ನ ಇಲ್ಲಿ ತಲೆಗೆ ಹಾಕ್ತಾರೆ. ಅದಕ್ಕೆ ಫಾಲಿಕ್ಯುಲರ್ ಎಕ್ಸ್ಟ್ರಾಕ್ಷನ್ ಯೂನಿಟ್ ಅಂತ ಕರಿತೀವಿ ಕನ್ವೆನ್ಷನ್. ಇಂಗ್ಲಿಷ್ ನಲ್ಲಿ ಕಾಂಪ್ಲಿಕೇಶನ್ ಬೇಡ, ಇಂಗ್ಲಿಷ್ ಮಾತಾಡೋದೇ ಬೇಡ, ಕನ್ನಡದಲ್ಲೇ ಮಾತಾಡ್ತೀನಿ. ಅದನ್ನ ನಾವು ಸಿಂಪ್ಲಿ ಹೇಳ್ಬೇಕು ಅಂದ್ರೆ ನಾನ್ ಇನ್ವೆಸ್ಟಿವ್ ಆಗಿ ಪ್ಲಾಸಾನ್, ಈಗ ಪ್ಲಾಸಾನ್ ಫೇಷಿಯಲ್ ಟ್ರೀಟ್ಮೆಂಟ್ ಅಂತ ಸೈಡ್ ನಲ್ಲಿ ಬರ್ತಾ ಇದೆ ಟಿವಿ ನಲ್ಲಿ. ಆ ಪ್ಲಾಸಾನ್ ಫೇಷಿಯಲ್ ಟ್ರೀಟ್ಮೆಂಟ್ ಅಲ್ಲಿ ಪ್ಲಾಸಾನ್ ಪೊರೇಷನ್ ಅಂತ ಡಿವೈಸ್ ಇದೆ, ಅದೊಂದು ತಗೊಂಡು ತಲೆಗೆ ಹಾಕ್ಬಿಟ್ಟು ನಾವು ಇದ್ ಮಾಡಿದ್ರೆ 17,000 ಸ್ಟ್ರ್ಯಾಂಡ್ಸ್ 17 ದಿವಸದಲ್ಲಿ ಬರ್ತಾ ಇದೆ. ಅದು 17,000 ಸ್ಟ್ರ್ಯಾಂಡ್ಸ್ ಅಂಡ್ 17 ದಿವಸ ಒಂದು ನಮ್ಮ ಕ್ಯಾಚಿಂಗ್ ಪ್ರೈಸ್. ಅದು 17,000 ಸ್ಟ್ರ್ಯಾಂಡ್ಸ್ ಇನ್ 17 ಡೇಸ್. ಬಾಲ್ ಪೀಪಲ್ ಗಳಿಗೂ ತುಂಬಾ ಕೂದಲು ಉದುರ್ತಿರೋರ್ಗು ತುಂಬಾ ಕೂದಲು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ, ಅಂಡ್ ಕೂದಲು ಬರುತ್ತೆ ಪ್ಲಸ್ ಕೂದಲು ನಿಂತ್ಕೊಳುತ್ತೆ. ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ಇದುವರೆಗೆ ಪ್ರೋಗ್ರಾಮ್ ನಲ್ಲಿ ನೋಡಿದಿರ, ಕಾಳೆದ್ರಲ್ಲೆಲ್ಲ ನೋಡಿದಿರ. ಇದ್ರ ಹಿಂದೆ ಇರೋದು ಏನೂ ಇಲ್ಲ, ಟೆಕ್ನಾಲಜಿ. ಜೊತೆಗೆ ಮತ್ತೊಂದು ಏನು ಅಂದ್ರೆ ಅದನ್ನ ಯೂಸ್ ಮಾಡೋ ರೀತಿ ಎರಡೂ ನಮಗೆ ಎಕ್ಸ್ಪರ್ಟೈಸ್ ಇದೆ, ಅದರಿಂದ ಅದನ್ನ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೆ.
ಎಸ್ ಕೇಳಿಸ್ಕೊಳ್ಳಲ್ಲ ವೀಕ್ಷಕರ, ಎಷ್ಟೋ ಜನ ಅಯ್ಯೋ ನನ್ನ ಏರ್ ಫಾಲ್ಸ್ ಆಗ್ತಿದೆ ಅಂತ ಎಷ್ಟೋ ಜನ ಏನ್ ಮಾಡ್ತಾರೆ, ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ, ನಾನಾ ರೀತಿ ಒಂದು ಸೋಪು ಶಾಂಪು ಬದಲಾಯಿಸ್ತಾರೆ, ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತ ಕೆಲವೊಂದು ಕ್ಯಾಪ್ಸಲ್ಸ್ ಕೂಡ ಯೂಸ್ ಮಾಡ್ತಾರೆ. ಆದ್ರೆ ಅದರಿಂದ ಯಾವುದೇ ರೀತಿ ಯೂಸ್ಫುಲ್ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ಹೇರ್ ಫಾಲ್ಸ್ ಆಗುತ್ತೆ ಮತ್ತೆ ಕೂದಲು ಬೆಳೀತಾ ಇಲ್ಲ, ಬಾಲ್ಡ್ ಆಗಿದ್ದೀವಿ, ಈ ರೀತಿಯಾದ ಸಮಸ್ಯೆ ಹೊಂದಿರೋರು ಇಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಅವ್ರಿಗೆ ಕೆಲವೊಂದು ಮೈಕೈ ನೋವು ಕೂಡ ಇತ್ತಂತೆ, ಅದು ಕೂಡ ಕ್ಲಿಯರ್ ಆಗಿದೆ. ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ನಾವೇ ನೋಡೋಣ, ಬನ್ನಿ. ನಮಸ್ತೆ, ಹೇಗೆ ಅನಿಸ್ತು ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಅಂತ ಹೇಳ್ತೀರಾ? ಹಾ ಖಂಡಿತ, ನನ್ನ ಹೆಸರು ಅಶ್ವಥ್, ನನ್ನ ವೈಫ್ ಸುಮನ. ನೋಡಿ, ಜಯನಗರಲ್ಲಿರೋ ಸೆಲ್ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ನಾವಿದ್ದೀವಿ ಈಗ. ವಿ ಆರ್ ಹ್ಯಾಪಿ ಕ್ಲೈಂಟ್ಸ್ ಆಫ್ ದಟ್ ಸೆಂಟರ್. ಇದು ಒಂದು ವಿನೂತನವಾದ ಚಿಕಿತ್ಸಾ ಕ್ರಮ. ಇಲ್ಲಿ ಬಂದು ದೇ ಹ್ಯಾವ್ ದಿಸ್ ಎವಲ್ಯೂಷನ್ ವೇ, ಡಿಫ್ರೆಂಟ್ ವೇ ಆಫ್ ಎವಲ್ಯೂಷನ್. ನಿಮ್ಮ ಬಾಡಿಯಲ್ಲಿರೋ 132 ಪ್ಯಾರಾಮೀಟರ್ಸ್ ಬಗ್ಗೆ ಅವ್ರಿಗೆ ಒಂದು ಅನೀಸ ಅನ್ನೋ ಒಂದು ಟೆಸ್ಟ್ ಮೂಲಕ ತಿಳ್ಕೊಂತಾರೆ. ಆ ತಿಳ್ಕೊಂಡಾದ್ಮೇಲೆ ನಿಮಗೆ ಟ್ರೀಟ್ಮೆಂಟ್ ಯಾವ ಥರ ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾರೆ. ಇದು ಬಂದ್ಬಿಟ್ಟು ನಿಮ್ಮಲ್ಲಿ ಯಾವುದೇ ರಕ್ತ ಆಗಲಿ ಇನ್ನೊಂದಾಗಲಿ ತೊಗೊಂಡು ಪರೀಕ್ಷೆ ಮಾಡೋವಂಥದ್ದಲ್ಲ. ಇದೇ ಡಿಫ್ರೆಂಟ್ ಆಗಿ ನಾನ್ ಇನ್ವೇಸಿವ್ ವೇ ಆಫ್ ಗೆಟಿಂಗ್ ನೋ ದ ಬಾಡಿ ಥಿಂಗ್. ಈಗ ಇಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇತ್ತು. ಬೇರೆ ಕಡೆ ನಾನು ಫಸ್ಟ್ ಇಲ್ಲಿ ಸೆಲ್ ಹೆಲ್ತ್ ಕೇರ್ ಬಗ್ಗೆ ಹೇಳಬೇಕು ಅಂದರೆ ನಮಗೂ ಕುತೂಹಲ ಆಯಿತು, ಹೇಗಿದೆ ಏನಿದೆ ಹೊಸದಾಗಿ ಇಲ್ಲಿ ಅಂತ ತಿಳ್ಕೊಳ್ಳೋಣ ಆಸೆ ಇತ್ತು, ಬಂದ್ವಿ. ಸೊ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ಲಿ ಅಂತ ತಿಳ್ಕೊಂಡಾಗ ನಮಗೆ ಗೊತ್ತಾಗಿದ್ದು ಇಲ್ಲಿ ನಿಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿನ ಹೆಚ್ಚು ಮಾಡುವಂಥ ಥೆರಪಿ. ಇಲ್ಲಿ ಬಯಾಲ್ ಅನ್ನೋ ಥೆರಪಿ ಒಂದಿದೆ. ಆ ಇನ್ಸ್ಟ್ರೂಮೆಂಟ್ ಇಂದ ನಿಮಗೆ ಪ್ರತಿ ದಿವಸ 1.5 ಗಂಟೆ 12 ದಿವಸದ ಸೆಷನ್ ನಡೆಯುತ್ತೆ. ಹಾಗಾಗಿ ನಿಮ್ಮ ಬಾಡಿಯಲ್ಲಿರೋ ಇಮ್ಯುನಿಟಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ನಾವಿಬ್ರು ಬಾರ್ಡರ್ ಲೈನ್ ಡಯಾಬಿಟೀಸ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು ಥೆರಪಿ ಸ್ಟಾರ್ಟ್ ಮೇಲೆ. ಆದಮೇಲೆ 12 ದಿವಸ ಸೆಷನ್ ಮುಗಿಯೋಷ್ಟೊತ್ತಿಗೆ ನಮ್ಮ ಬಾಡಿ ಇದು ಡಯಾಬಿಟಿಕ್ ಕಂಟ್ರೋಲ್ಗೆ ಬಂದಿದೆ, ನಾರ್ಮಲ್ ರೇಂಜಿಗೆ ಬಂದಿದೆ. ವಿ ಆರ್ ಹ್ಯಾಪಿ ಅಬೌಟ್ ದಟ್. ಅಂಡ್ ಇಲ್ಲಿ ಬಂದಿದ್ದ ಕಾರಣ ಕೂಡ ಬಾಡಿ ಪೇನ್ಸ್ ಅಂಡ್ ನೀ ಪೇನ್, ನನ್ನ ವೈಫ್ಗೆ ನೀ ಪೇನ್ ಇತ್ತು, ಅದು ಕೂಡ ಕಮ್ಮಿ ಆಗಿದೆ. ದ ವಾಕಿಂಗ್ ಸ್ಟೈಲ್ ಸೇಸ್ ಇಟ್ ಆಲ್. ಅವಳು ನಡೀತಾ ಇದ್ದ ಶಿ ವಾಸ್ ವಾಕಿಂಗ್ ಡಿಫ್ರೆಂಟ್ಲಿ, ನೌ ಶಿ ಇಸ್ ವಾಕಿಂಗ್ ಆಲ್ಮೋಸ್ಟ್ ನಾರ್ಮಲ್. ಅಂಡ್ ಇನ್ನೊಂದು ಒಬೇಸ್ ಬಾಡಿ ಇರೋರಿಗೆ ದಿಸ್ ಹೆಲ್ಪ್ಸ್ ಟು ದಿಸ್ ಗಿವ್ಸ್ ಎ ಗುಡ್ ಸ್ಟಾರ್ಟ್. ಈ 12 ದಿವಸದ ಥೆರಪಿಯಲ್ಲಿ ಮೈ ವೈಫ್ ಗಾಟ್ ರೆಡ್ಯೂಸ್ 3 kgs. ಶಿ ಇಸ್ ಹ್ಯಾಪಿ ಅಬೌಟ್ ದಟ್ ಆಲ್ಸೋ. ಸೊ ಮತ್ತೆ ಬೇರೆ ಕ್ಲೈಂಟ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಅವ್ರ ಇಂಪ್ರೂವ್ಮೆಂಟ್ಸು ನೋಡ್ತಾ ಇದ್ವಿ. ಸೊ ಓವರಾಲ್ ಇಲ್ಲಿ ಬಂದಾಗ ಒಂದು ಖುಷಿಯಾಗಿದ್ದೇನು ಅಂದರೆ ನಿಮಗೆ ಯಾವುದೇ ರೀತಿಯಾದ ಒಂದು ಇದು ಇನ್ವೇಸಿವ್ ನಿಮ್ಮ ಬಾಡಿ ಒಳಗೆ ಏನೂ ಆಗದೆ ಅಥವಾ ಮಾತ್ರೆಗಳು ತೊಗೊಳ್ದೆ ಎಲ್ಲ ಈ ಬಯೋಲ್ ಅನ್ನೋ ಟ್ರೀಟ್ಮೆಂಟ್ ವಂಡರ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಬೆಂಗಳೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿರೋದಂತೂ ತುಂಬ ಸಂತೋಷ ಇದೆ. ಬೇರೆ ಕಡೆ ಎಲ್ಲ ಬಂದಿದೆ, ಈಗ ಬೆಂಗಳೂರಲ್ಲಿ ಜಯನಗರಲ್ಲಿ ಇದೆ. ಎಲ್ಲರೂ ಟ್ರೈ ಮಾಡಿ. ಈಗ ಇದು ಇನ್ನೊಂದು ವಿಷಯ ಅಂದರೆ ಕ್ಯಾನ್ಸರ್ ಪೋಸ್ಟ್ ಕ್ಯಾನ್ಸರ್ ಥೆರಪಿ, ಕೀಮೋಥೆರಪಿ ಆಗಿರ್ಬೋದು, ರೇಡಿಯೇಷನ್ ಆಗಿರ್ಬೋದು, ಅವ್ರ ಇಮ್ಯುನಿಟಿ ಲೆವೆಲ್ಸ್ ಕಮ್ಮಿ ಇರುತ್ತೆ. ಅಂಥವ್ರಿಗೆ ಇದು ವರ ಇದ್ದಂಗೆ ಅವ್ರ ಇಮ್ಯುನಿಟಿ ಲೆವೆಲ್ಸ್ ಇಂಪ್ರೂವ್ ಆಗಿದೆ. ಬೇರೆ ಟೆಸ್ಟಿಮೋನಿಯಲ್ಸ್ ಎಲ್ಲ ನೋಡಿದ್ದೀನಿ, ಕ್ಯಾನ್ಸರ್ ಪೇಷಂಟ್ಸ್ ಬಂದು ಇಲ್ಲಿ ತೊಗೊಂಡ್ಮೇಲೆ ಬಯಾಲ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರಿಗೆ ಇಮ್ಯುನಿಟಿ ಲೆವೆಲ್ಸ್ ಹೆಚ್ಚಾಗಿದೆ, ಸಂತೋಷ ಕೊಟ್ಟಿದ್ದಾರೆ. ಸೊ ಇದನ್ನ ಜನರಿಗೆ ಆದಷ್ಟು ರೀಚ್ ಆಗಬೇಕು ಇಂಥವೆಲ್ಲ. ಈ ಎಲ್ಲ ನಾವು ಮೆಡಿಕಲ್ ಹಾಸ್ಪಿಟಲ್ಸು ಅದ್ರ ಬಗ್ಗೆನೆ ತಿಳ್ಕೊಂಡು ಅಲ್ಲೇ ಸುತ್ತಾಡ್ತಾ ಇರ್ತೀವಿ. ಈ ನಾನ್ ಇನ್ವೇಸಿವ್ ಥೆರಪಿ ಬಗ್ಗೆನೂ ನೋಡೋಣ. ಆಮೇಲೆ ಇವ್ರ ಹತ್ರ ಇನ್ನೂ ಒಂದು ಎರಡು ಹೊಸ ವಿಷಯ ಅಂದರೆ ಸ್ಕಿನ್ ಟ್ರೀಟ್ಮೆಂಟ್ ಇದೆ, ಸ್ಕಿನ್ ಥೆರಪಿ. ನಾ ಇದು ಬ್ಯೂಟಿ ಥೆರಪಿ ಅಲ್ಲ ಆ್ಯಕ್ಚುಲಿ, ಇದು ದಿಸ್ ಇಸ್ ಎ ಡಿಫ್ರೆಂಟ್ ಪ್ಲಾಜಾನ್ ಅನ್ನೊಂದು ಇನ್ಸ್ಟ್ರೂಮೆಂಟಿಂದ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಆಮೇಲೆ ಹೇರ್ ಕೂಡ ಈ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ, ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ದೇರ್ ಇಸ್ ಇಂಪ್ರೂವ್ಮೆಂಟ್ ಇನ್ ಮೈ ಹೇರ್ ಗ್ರೋತ್ ಆಲ್ಸೋ. ಅದು 6 ಸೆಷನ್ಸ್ ಆಗೋಷ್ಟೊತ್ತಿಗೆ ಅದ್ರದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ದೇ ಆರ್ ಕೀಪಿಂಗ್ ಟ್ರ್ಯಾಕ್ ಆಫ್ ಮೈ ಹೇರ್ ಗ್ರೋತ್, ಲೆಟ್ ಸಿ ಹೌ ಇಟ್ ಗೋಸ್. ಬಟ್ ಟು ಸೇ ಏನಂದ್ರೆ, ಇಲ್ಲಿ ಫ್ರೆಂಡ್ಲಿ ಸ್ಟಾಫ್, ಡಾಕ್ಟರ್ ಆಗಿರ್ಬೋದು,
ನಮ್ಮ ಇಲ್ಲಿ ಇರೋ ಸ್ಟಾಫ್ ಆಗಿರ್ಬೋದು, ದೇ ಆರ್ ವೆರಿ ಫ್ರೆಂಡ್ಲಿ. ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿ ನಿಮ್ಮನ್ನ ಆಮೇಲೆ ಟ್ರೀಟ್ಮೆಂಟ್ ನಮಗೆ ಹೆಲ್ಪ್ ಮಾಡ್ತಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಖಂಡಿತ ಎಲ್ಲರೂ ಟ್ರೈ ಮಾಡ್ಬೋದು ಅಂತ ನನ್ನ ಅಭಿಮತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಂಪತಿಗಳು ಮಾತಾಡಿದ್ರು, ಅವ್ರು ತಿಳಿಸ್ಕೊಟ್ರು, ನನಗೆ ತಲೆ ತುಂಬ ಕೂದಲಿರಲಿಲ್ಲ, ಬಾಲ್ಡ್ ಆಗಿದೆ, ಆದರೆ ಇಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡ ನಂತರ ತಲೆ ತುಂಬ ಕೂದಲು ಬಂದಿದೆ ಅಂತ. ಅಲ್ಲದೆ ಪಕ್ಕದಲ್ಲಿರ್ತಕ್ಕಂಥ ಹೆಂಡತಿಗೂ ಕೂಡ ಸಾಕಷ್ಟು ಮೈಕೈ ನೋವಿತ್ತು, ಅವ್ರಿಗೆ ಮಂಡಿ ನೋವು ತುಂಬಾ ಇತ್ತು, ಆದರೂ ಎಷ್ಟೋ ಕಡೆ ತೋರಿಸಿದ್ರು ಒಂದು ಪರಿಹಾರ ಅನ್ನೋದು ಸಿಕ್ಕಿರಲಿಲ್ಲ. ನಾನು ನಡೆಯೋ ರೀತಿನೇ ಚೇಂಜ್ ಆಗಿದೆ ಅಂತಲೂ ಸಹ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಏನಿದು ಹಿನ್ನೆಲೆ ಕೇಳೋಣ ಬನ್ನಿ, ಸರ್ ಇವ್ರ ಬಗ್ಗೆ ತಿಳಿಸ್ಕೊಡಿ. ಅಶ್ವತ್ ನಾರಾಯಣ್ ಸುಮನ್ ಅಂತ ಹೇಳಿ ಇವರಿಬ್ರು ಲವ್ಲಿ ಕಪಲ್, ತುಂಬಾ ವಂಡರ್ಫುಲ್ ಕಪಲ್. ನಮ್ಗೆ ನಮ್ಮ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಇರೋ ರೋಡ್ನಲ್ಲೇ ಕೆಳಗಡೆ ಇದ್ದಾರೆ. ಅವ್ರಿಗೆ ಒಂದು ಸುಮಾರು ದಿವಸದಿಂದ ಬರಬೇಕು ಅಂತ ಇತ್ತು, ಬಂದಿರಲಿಲ್ಲ. ಬಂದರು, ಏನು ಪ್ರಾಬ್ಲಮ್ ಇದೆ ಅಂತ. ಸರ್, ನನಗೆ ನಡೀಕೆ ಆಗ್ತಾ ಇಲ್ಲ, ನನಗೆ ಮೆಟ್ಲು ಹತ್ತಕ್ಕೆ ಆಗ್ತಿಲ್ಲ ಅಂತ ಅವ್ರ ವೈಫಿಗೆ ಕರ್ಕೊಂಬಂದ್ರು. ಸರಿ, ನಾನು ಮಾಡಿಕೊಡ್ತೀನಿ ಮೇಡಮ್ ಅಂತ. ನಾನು ನಿಮ್ಗೆ ಮೆಟ್ಲು ಹತ್ತಾಗ ಮಾಡ್ತೀನಿ ಅಂದ್ರೆ. ನಾನು ಎಷ್ಟು ಜನದ ಹತ್ರ ಹೋಗಿದ್ದೀನಿ ಗೊತ್ತಾ, 22 ಜನರ ಹತ್ರ ಹೋಗಿದ್ದೀನಿ, ನ್ಯೂರಾಲಜಿಸ್ಟ್ ಇಂದ ಹಿಡಿದು ಆರ್ಥೋಪೆಡಿಕ್ ಸರ್ಜನ್ ಇಂದ ಎಲ್ಲಾನು ಮೀಟ್ ಆಯ್ತು. ನಾನು ನೀವೇನು ಹೇಳ್ತೀರ ನಾ ಮಾಡ್ಕೊಡ್ತೀನಿ ಮೇಡಮ್ ಅಂತ ಹೇಳಿ. ಆಮೇಲೆ ಅವರು, ನನಗೆ ತುಂಬ ಪ್ರಾಬ್ಲಮ್ ಇದೆ ಸರ್, ಬಾರ್ಡರ್ ಲೈನ್ ಡಯಾಬಿಟಿಕ್ ನಾನು. ಬಾರ್ಡರ್, ಇವರು ಕೂಡ ಬಾರ್ಡರ್ ಲೈನ್ ಡಯಾಬಿಟಿಕ್, ಡಯಾಬಿಟೀಸು ಹಿಂಗೆ ಬರ್ತಾ ಇದೆ ಸರ್, ಏನು ಮಾಡೋದು? ನಾನು ಅದನ್ನು ರೆಡಿ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿದೆ. ಆಮೇಲೆ ಅನೇಸ ಟೆಸ್ಟ್ ಮಾಡಿದ್ವಿ. ಅನೇಸ ಅಂದರೆ ಮಾಸ್ಟರ್ ಚೆಕಪ್ ಪ್ರೋಗ್ರಾಮ್, 136 ಪ್ಯಾರಾಮೀಟರ್. ಇವತ್ತು 999 ಜನಕ್ಕೆ ಹೇಳೋ ಗೊತ್ತೇ ಗೊತ್ತಾಗಲಿ. ಅದನ್ನು ಮಾಡ್ತಿದ್ದಂಗೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತು. ಅವರಿಗೆ ಥೆರಪಿ ಅಂತ ಒಂದು ಲೋ ಡೆಸಿಮೀಟರ್ ಥೆರಪಿ ಇದೆ, ಅದನ್ನು ಕೊಟ್ವಿ. ಇನ್ನೊಬ್ಬರಿಗೆ ಹ್ಯಾಪ್ ಕೊಟ್ವಿ, ದಿಸ್ತಿ. ಅವ್ರದ್ದು ಕಂಪ್ಲೀಟ್ ಬಾರ್ಡರ್ ಲೈನ್ ಡಯಾಬಿಟೀಸ್ ಇಂದ ಆಚೆ ಬಂದರು. ಡಯಾಬಿಟೀಸ್ ಇಲ್ಲ ಈಗ ಇಬ್ಬರು. ಸೆಕೆಂಡು ಹೈಪರ್ ಟೆನ್ಷನ್ ಇತ್ತು ಒಂಚೂರು, ಅದು ಬಂತು. ಅವ್ರಿಗೆ ಕೂದಲಿರಲಿಲ್ಲ, ಅವ್ರಿಗೆ ಕೂದಲು ಬಂದು. ಈಗ ಅವ್ರೇನು ಹೇಳ್ತಾರೆ, ನಂಗೆ ಕೂದಲು ಬಂದ್ಬಿಟ್ಟಿದೆಯಲ್ಲ ನೋಡಿ ಸರ್, ನನ್ನ ಕೂದಲೇ ಬಂದ್ಬಿಡಿದೆ ಅಂತ. ಅವ್ರದ್ದು ನೋಡಿದ್ರೆ ಅವ್ರಿಗೆ ಬಾಲ್ಡ್ ಅಂತ ನಿಮ್ಗೆ ಗೊತ್ತಾಗುತ್ತಾ? ಇವತ್ತು ಇಲ್ಲ ಸರ್, ಗೊತ್ತಾಗಲ್ಲ. ನಾನು ಹೇಳ್ತಿರೋದು ಅದನ್ನೇ, 17 ದಿವಸದಲ್ಲಿ 17,000 ಸ್ಟ್ರ್ಯಾಂಡ್ಸ್ ಬರುತ್ತೆ ಅಂಡ್ ನಾನ್ ಇನ್ವೆಸಿವ್. ಈಗ ಒಂದು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಆಚೆ ಕಡೆ ಹೋದ್ರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತಗೊಳ್ತಾರೆ. ನೀವು ಎಲ್ಲಿ ಬೇಕಾದ್ರೂ ವಿಚಾರಿಸ್ಬೋದು, 1.5 ಲಕ್ಷದ ಕಮ್ಮಿ ಯಾರು ಮಾಡಲ್ಲ. ನಾವು ಹಾರ್ಡ್ಲಿ 3,000 ತಗೊಳಲ್ಲ ಬಂದ್ರೆ ಅಲ್ಲಿ ಜಸ್ತಿ ಪರ್ಸೆಷನ್ ಮುಗ್ದೇ ಹೋಗುತ್ತೆ ಎಲ್ಲ ಕೆಲಸಗಳು. ಇದು ದಿಸ್ ಇಸ್ ಎ ಟೆಕ್ನಾಲಜಿ ಮೇಡಮ್. ಈಗ ಸೋಲಾರ್ ಕಾರ್ ಬಂದಿದೆ, ಎಷ್ಟು ಚೀಪ್. ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕು ಅಂದ್ರೆ ಎಲ್ಲರಿಗೂ ಗೊತ್ತು, ಒಂದು ಪೆಟ್ರೋಲ್ ನಲ್ಲಿ ಅಟ್ಲೀಸ್ಟ್ ಅಂದ್ರೆ 1,000 ರೂಪಾಯಿ ಬೇಕು. ಎಲೆಕ್ಟ್ರಿಕ್ ಕಾರ್ ನಲ್ಲಿ 9 ರೂಪಾಯಿ ಸಾಕು ಅಂತಾರೆ. ನಾನು ಇನ್ನೂ ಹೋಗಿಲ್ಲ ಎಲೆಕ್ಟ್ರಿಕ್ ಕಾರ್ ನಲ್ಲಿ, ಬಟ್ ಹೇಳೋದನ್ನ ಕೇಳಿದೀನಿ. ಸೋಲಾರ್ ಕಾರ್ ನಲ್ಲಿ 9 ರೂಪಾಯಿನೂ ಇಲ್ಲ, ಮೇಂಟೆನೆನ್ಸ್ ಇಲ್ಲ ಅಂತಾರೆ ಅದಕ್ಕೆ. ನಾವು ಆ ಕಾರ್ ನ ಆ ತರ ಕಾರ್ನೇ ನಾವು ಈಗ ಕೊಟ್ಬಿಟ್ಟಿದೀವಿ ಇಲ್ಲಿ. ಕೇಳಿಸ್ಕೊಂಡ್ರಲ್ಲ, ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರು ಅಂತ. ನಿಜಕ್ಕೂ ಇದೆಲ್ಲವನ್ನ ಕೇಳ್ತಿದ್ರೆ ವೈದ್ಯಕೀಯ ಲೋಕದಲ್ಲಿ ಅದು ನಮ್ಮ ಭಾರತದಲ್ಲಿ ಇಷ್ಟೆಲ್ಲ ಆವಿಷ್ಕಾರ ಉಂಟಾಗಿದ್ಯಾ ಅಂತ ಆಲೋಚನೆ ಮೂಡುತ್ತೆ, ಪ್ರಶ್ನೆನೂ ಮೂಡುತ್ತೆ. ಖಂಡಿತವಾಗ್ಲೂ ಉಂಟಾಗಿದೆ. ಅದುವೇ ಸೆಲ್ ಹೆಲ್ತ್ ಮೆಡಿಕಲ್ ಸೆಂಟರ್ ಅಂತ ಹೇಳ್ಬೋದು. ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿ, ಎಲ್ಲಿ ಬರುತ್ತೆ ಅಡ್ರೆಸ್ ತಿಳ್ಕೊಳ್ಳಿ. ವೈದ್ಯರ ಶ್ರೋತ್ಕೆ ಇರ್ತಾರೆ ನೋಡಿ, ಒಮ್ಮೆ ವಿಸಿಟ್ ಅನ್ನ ಮಾಡಿದಾಗ ನೀವು ಕಣ್ಣಾರೆ ನೋಡಿದಾಗ ಅಲ್ಲಿ ಯಾವ್ಯಾವ ರೀತಿ ನಡೆಯುತ್ತೆ ಚಿಕಿತ್ಸೆ ಅಂತ ತಿಳ್ಕೊಳ್ಬಹುದು. ಒಮ್ಮೆ ನೀವು ವಿಸಿಟ್ ಅನ್ನ ಮಾಡಿದಾಗ ಒಂದು ಸಮಸ್ಯೆ ಅಂತ ಹೋಗೋ ನೀವು ಆ ಒಂದು ಪ್ಯಾರಾ ಒಂದು ಏನ್ ಹೇಳ್ತಾರೆ 136 ಮಾಸ್ಟರ್ ಚೆಕಪ್ ನಲ್ಲಿ ಮತ್ತೊಂದು ಸಮಸ್ಯೆ ಹೊರಗಡೆ ಬಂದಾಗ ಅದಕ್ಕೂ ಕೂಡ ಅತ್ಯುತ್ತಮವಾದ ಚಿಕಿತ್ಸೆನ ಪಡ್ಕೊಳ್ಳೋ ಮುಖಾಂತರ ನಿಮ್ಮ ಒಂದು ಚುಚ್ಚುಮದ್ದು ಇಲ್ಲದೆ ಯಾವುದೇ ರೀತಿಯ ಮಾತ್ರೆಗಳಿಲ್ಲದೆ ಅತ್ಯುತ್ತಮವಾದ ಜೀವನವನ್ನ ರೂಪಿಸ್ಕೊಳ್ಬಹುದು ಅಂತಲೇ ಹೇಳ್ಬೋದು. ಸರ್, ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿಗಿದ್ದು ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಟ್ರು. ಎಲ್ಲೋ ಒಂದ್ ಕಡೆ ಈಗ ನಮ್ಮ ವೀಕ್ಷಕರಿಗೆ ಅನ್ಸಿರುತ್ತೆ ಈ ರೀತಿಯಾಗೂ ಒಂದು ಆವಿಷ್ಕಾರ ಉಂಟಾಗಿದೆ ವೈದ್ಯಕೀಯ ಲೋಕದಲ್ಲಿ ಅಂತ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರೊಮ್ಮೆ ವಿಸಿಟ್ ಅನ್ನ ಮಾಡಿದಾಗ ಅಲ್ಲಿನ ಆವಿಷ್ಕಾರದ ಬಗ್ಗೆ ಗೊತ್ತಾಗುತ್ತೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ಸಂಚಿಕೆ. ಯಾವುದೇ ರೀತಿಯ ಚುಚ್ಚುಮದ್ದಿಲ್ಲ, ಮಾತ್ರೆಗಳಿಲ್ಲ. ಒಮ್ಮೆ ವಿಸಿಟ್ ಅನ್ನ ಮಾಡಿ, ನಾವು ಕಣ್ಣಾರೆ ನೋಡಿದಾಗ ನಮಗೆ ತಿಳಿಯುತ್ತೆ ಈ ರೀತಿಯಾದ ಆವಿಷ್ಕಾರ ಇದೆಯಾ ಅಂತ. ಖಂಡಿತವಾಗ್ಲೂ ಇದೆ. ನೀವೊಮ್ಮೆ ನೇರವಾಗಿ ಭೇಟಿ ಮಾಡಿದಾಗ ಯಾವ ರೀತಿ ನೇರವಾಗಿ ಭೇಟಿ ಮಾಡೋದು, ನಿಮ್ಮ ಟಿವಿ ಸ್ಕ್ರೀನ್ ಕೆಳಗಡೆ ಬರ್ತಾ ಇದೆ ನಂಬರ್, ಆ ನಂಬರ್ಗೆ ಕರೆಯನ್ನ ಮಾಡಿ, ಅಡ್ರೆಸ್ ಅನ್ನ ತಿಳ್ಕೊಂಡು ಒಮ್ಮೆ ವಿಸಿಟ್ ಅನ್ನ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಶ್ವಾಹಿನಿ. ನಮಸ್ಕಾರ.